ಮೌನವಾಗಿ ನಡ್ತಾ ಇದ್ದೀವಿ. ಮೌನ ಬಿಡಿ, ನಿಮ್ಮ ಬಗ್ಗೆ ನಮ್ಮ ಲಕ್ಷ್ಯವೇ ಇಲ್ಲ. ಪಕ್ಕದಲ್ಲಿರೋ ನೋಡಿ, ಬಿಟ್ಟ ಬಾಯಿ ಬಿಟ್ಟ ಹಾಗೆ ಉಂಟು, ತೆರೆದ ಕಣ್ಣು ತೆರೆದ ಹಾಗೆ ಉಂಟು. ನನ್ನೇ ನೋಡ್ತಾ ಇದ್ದಾರೆ ಪಕ್ಕದಲ್ಲಿರುವವರು, ಯಾಕಿರ್ಬೋದು ಅವರೇ ಬಿಡಿ. ಹಣ್ಣು ಹಣ್ಣು ಮುದುಕರು, ಬಾಯಿ ಹೇಳಿದರೆ ಮಾರುತ್ತ ಬರ್ತದೆ. ನನ್ನೇ ನೋಡ್ತಾ ಇದ್ದಾರಲ್ಲ, ತಪ್ಪಲ್ವಪ್ಪ. ಹೆಣ್ಣೊಬ್ಬಳನ್ನ ಲೋಕ ಭಿನ್ನ ರುಚಿಯಲ್ಲಿ ನೋಡುತ್ತದೆ, ಮುದುಕರು ನೋಡೋದಕ್ಕೂ ಒಂದು ಭಾವನೆ ಇದೆ. ನನಗೆ ಗೊತ್ತುಂಟು ಅದು. ಅವರಿಗೆ ನನ್ನ ನನ್ನ ಮೊಮ್ಮಗಳೊಬ್ಬಳು ಇದ್ದಿದ್ರೆ ಒಳ್ಳೆ ಭಾವನೆ. ಪಾಪ ಇರಲಿ, ನೋಡಿ ಈ ಹೆಂಗಸರೇ ನನ್ನ ಹೀಗೆ ನೋಡ್ತಾ ಇರುವುದು. ಇನ್ನೇನು ತಿಂದಿರ್ತೇನೆ, ಏನು ಹಾಗೆ ನೋಡ್ತಾ ಇದ್ದಾರೆ ಹೆಂಗಸರೆಲ್ಲ. ಯಾಕೆ ನನಗೆ ಗೊತ್ತಾಯ್ತು, ನನ್ನಷ್ಟು ಸಣ್ಣ ರೂಪ ಅವರಿಗೆ ಇಲ್ವಲ್ಲ. ಹೊಟ್ಟೆ ಕಿಚ್ಚು ಬಿಡಿ, ತಪ್ಪಲ್ಲ. ಯಾಕೆ ಇದು ವೇಷ, ವೇಷ ಅಲ್ವಾ ಇದು? ಸತ್ಯವಾಗಿಯೂ ನಾನು ಹೀಗೆ ಇದ್ದಿದ್ರೆ ನೀವೆಲ್ಲ ಹೇಳುವುದಕ್ಕೂ ನೀವೆಲ್ಲ ಕೇಳುವುದಕ್ಕೂ ನಾನು ಕಿವಿಗೊಡ್ತಿದ್ದೆ. ವೇಷ ಮಾಡ್ತೇವೆ ಅಂತಂದ ಮೇಲೆ ಯಾರ್ಯಾರು ಏನೇನೋ ಹೇಳ್ತಾರೆ ಅಂತ ನಾವು ಕಿವಿಗೊಡ್ಲಿಕ್ಕೆ ಆಗುವುದೂ ಇಲ್ಲ. ಹೌದಪ್ಪ, ಯಾಕಾಗಿ ಮಾತನ್ನು ಹೇಳ್ತಾ ಇದ್ದೇನೆ, ಇದು ವೇಷ.